ಎಲ್ಲಿ ನೋಡಿದ್ರು ಅಲ್ಲಿ ಜನಸಾಗರ, ಎಲ್ಲಿ ಕೇಳಿದ್ರು ಅಲ್ಲಿ ಜಯ ಘೋಷ. ಇಂತಹ ದೃಶ್ಯಗಳಿಗೆ ಸಾಕ್ಷಿ ಆಗಿದ್ದು ವಾಣಿಜ್ಯ ನಗರಿ ಹುಬ್ಬಳ್ಳಿ. जो सबसे कमजोर है वो उसकी आंखों में मजबूत होगा, जो सबसे आखिर है वो उसको सबसे सामने लाने वाला. अगर उसका नाम है तो दुर्गप्पा बीजावार उसका नाम है. हाउ ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವ ಹಿನ್ನೆಲೆಯಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳ ನಡುವೆ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದಲ್ಲಿ ಆಲ್ ಇಂಡಿಯಾ ಎಂಐಎಂ ಪಕ್ಷದ ಅಭ್ಯರ್ಥಿ ದುರ್ಗಪ್ಪ ಬಿಜುವಾಡ ಪರ ಪ್ರಚಾರಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ಬ್ಯಾರಿಸ್ಟರ್ ಅಸಾದುದ್ದೀನ್ ಓವೈಸಿ ಗಂಡು ಮೆಟ್ಟಿದ ನಾಡಿಗೆ ಬಂದು ಮಂಟೂರು ರೋಡ್ ಗ್ರೌಂಡ್ನಲ್ಲಿ ಬೃಹತ್ ಪ್ರಚಾರ ಸಭೆ ಮಾಡಿ ದುರ್ಗಪ್ಪ ಬಿಜುವಾಡ ಈ ಬಾರಿ ಗೆಲುವು ಸಾಧಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಎಐಎಂಐಎಂ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಅಂತ ಘೋಷಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರ ಪೂರ್ಣ ಪ್ರಮಾಣದ ಅಭಿವೃದ್ಧಿ ಆಗಬೇಕು ಅಂದ್ರೆ ಈ ಬಾರಿ ಆಲ್ ಇಂಡಿಯಾ ಎಂಐಎಂ ಪಕ್ಷದ ಅಭ್ಯರ್ಥಿ ದುರ್ಗಪ್ಪ ಬಿಜುವಾಡ ಅವರಿಗೆ ಮತ ಹಾಕಿ ಅಂತ ಮುಸ್ಲಿಂ ಬಾಂಧವರಿಗೆ ಕರೆ ನೀಡಿದ್ದಾರೆ. मेरी आप तमाम से गुजारिश है, पूरी हुबली की आवाम से, जनता से, कि आप लोग एक होकर यहां से हुबली ईस्ट की डेवलपमेंट के लिए आपकी आवाज अगर कोई बन सकता है, जो बेखौफ होकर हुबली ईस्ट के गरीबों की तकलीफ को अपनी तकलीफ समझ सकता है, जो सबसे कमजोर है वो उसकी आंखों में मजबूत होगा, जो सबसे आखिर है वो उसको सबसे सामने लाने वाला. अगर उसका नाम है तो दुर्गप्पा बीजावार उसका नाम है. तो मेरी आपसे गुजारिश है कि आप अगर गरीब है, कमजोर है, तो आप तमाम से गुजारिश कर रहा हूं कि आप मजलिस के कैंडिडेट का साथ दीजिए. कांग्रेस के कैंडिडेट में इतनी ताकत नहीं है कि वो बीजेपी के नापाक अजायल में उनको रोक सके. अगर कोई बीजेपी मोदी अमित शाह के सामने खड़े होकर, आरएसएस के सामने खड़े होकर कह सकता है कि कोई हिम्मत नहीं कर सकता, तो उसका नाम दुर्गप्पा बीजावाड़ है. ये कांग्रेस के लोग अंदर से मिले हुए हैं, ये मैच फिक्सिंग करते आती है. और इसीलिए मैं आपसे अपील कर रहा हूं कि यहां पर इस हुबली ईस्ट की कॉन्स्टिट्यूएंसी में अगर किसी का मुकाबला है, तो एक तरफ हमारा कैंडिडेट दुर्गप्पा बीजावाड़ है, दूसरे तरफ ये अमित शाह और मोदी की जोड़ी है. इसीलिए आप तमाम एक अच्छा फैसला लीजिए, मुत्तहिद होकर वोट का इस्तेमाल करिए, एक होकर अपने वोट का इस्तेमाल करिए, हुबली ईस्ट की कामयाबी के लिए अपना एक एक वोट मजलिस के पतन के निशान पर बटन दबाइए. ಇನ್ನು ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಅಭ್ಯರ್ಥಿ ದುರ್ಗಪ್ಪ ಬಿಜವಾಡ ಅವರು ಈಗಾಗಲೇ ಪಕ್ಷಕ್ಕೆ ಕಾರ್ಯಕರ್ತರನ್ನ ಸೇರಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಪೂರ್ವ ಕ್ಷೇತ್ರದಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡುವ ಮೂಲಕ ತಮ್ಮ ಸಮಾಜ ಸೇವೆ ಹಾಗೂ ಇತರ ಕಾರ್ಯಗಳ ಬಗ್ಗೆ ಸವಿಸ್ತಾರವಾಗಿ ವಿವರಣೆ ನೀಡಿದ್ದಾರೆ. ಇನ್ನು ಆಲ್ ಇಂಡಿಯಾ ಎಂಐಎಂ ಪಕ್ಷದಿಂದ ನಡೆದ ಸಮಾವೇಶದಲ್ಲಿ ಭರ್ಜರಿ ಪ್ರಚಾರದ ಭಾಷಣ ನಡೆಸಿದ ದುರ್ಗಪ್ಪ, ನಾನು ಎಲ್ಲ ವರ್ಗದ ಜನರನ್ನ ಒಗ್ಗೂಡಿಸುವ ಕೆಲಸ ಮಾಡಿದ್ದೇನೆ, ಆದ್ದರಿಂದ ನನ್ನನ್ನ ಈ ಬಾರಿ ಅತಿ ಹೆಚ್ಚು ಮತಗಳಿಂದ ಆಯ್ಕೆ ಮಾಡಿದ್ರೆ ಪೂರ್ವ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹಾಗೂ ಬಡ ಜನರ ಏಳಿಗೆಗಾಗಿ ಹಗಲಿರುಳು ದುಡಿಯುತ್ತೇನೆ, ಪಕ್ಷದ ಅಧ್ಯಕ್ಷರ ಸಮ್ಮುಖದಲ್ಲಿ ಪ್ರಮಾಣ ಮಾಡ್ತೇನೆ ಅಂತ ತಿಳಿಸಿದ್ರು. ಇನ್ನು ಬಿಜೆಪಿಯಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ್ದ ಮಾಜಿ ಮೇಯರ್ ಲಕ್ಷ್ಮೀಬಾಯಿ ಬಿಜುವಾಡ ಅವರು ಎಐಎಂಐಎಂ ಪಕ್ಷದ ಸಿದ್ಧಾಂತ ಒಪ್ಪಿ ದುರ್ಗಪ್ಪ ಬಿಜುವಾಡ ನೇತೃತ್ವದಲ್ಲಿ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಇದು ಪಕ್ಷಕ್ಕೆ ಮತ್ತಷ್ಟು ಆನೆ ಬಲ ಬಂದಂತಾಗಿದೆ. ಯಾಕಂದ್ರೆ ತಮ್ಮೆಲ್ಲರೂ ಗೊತ್ತಿದ್ದಾರೆ, ಎಲ್ಲ ಸಮಾಜದಲ್ಲಿ ಮುಂದಾಗಿದ್ದಾರೆ, ಎಲ್ಲ ಸಮಾಜವನ್ನು ಆ ದೇವರ ಆಶೀರ್ವಾದದಿಂದ ಯುವಕರು ಕಂಡು ಬಾಳಿದೆ ಜನರಿಗೆ. ಅತ್ತ ದಯವಿಟ್ಟು ತಾವೆಲ್ಲರೂ ಈ ವಿಲಕ್ಷಣ ಆಡಬೇಕಂತ ಕಡ್ಡಾಯ ಮೇ 10 ತಾರೀಕಿಗೆ ದಯವಿಟ್ಟು ಮತದಾನ ಮಾಡೋರಿಗೆ
ಬಂದು ಟಂಕೆ ತಿರುಗುತ್ತೇನೆ ಮೇ 10 ತಾರೀಕಿಗೆ ಫಸ್ಟ್ ನಿಮ್ಮ ಓಟು ಮನೆ ಓಟು ಎಲ್ಲ ಮಾಡಿಸಿ ಬಾದು ಮನೆ ವಿಚಾರ ಮಾಡಿ ಅವರೆಲ್ಲ ಓಟು ಹಾಕಿದ್ರೆ ಮತ್ತೆ ಅವರು ಎಲ್ಲ ಓಟು ಹಾಕಿದ್ರೆ ಮೇರೆ ಓಟು ಬಿಟ್ಟು ಬರಬೇಕು ಇಲ್ಲ ಲೇಟ್ ಮಾಡ್ತಾರೆ ಓಟು ಹಾಕಕ್ಕೆ ಬಿಟ್ಟ ಬೈಕ್ ಒಂದು ಇರಾಟ ಆಗ್ತಿರ್ತಾರೆ ಆ ಓಟು ಹೆಚ್ಚಿದ್ರೆ ಎಲ್ಲ ಮಾಡ್ಬಿಡ್ರಿ ತಮ್ಮ ದಯವಿಟ್ಟು ದಯವಿಟ್ಟು ಬಿಟ್ಕೊತೀನಿ ದಯವಿಟ್ಟು ಎಲ್ಲರೂ 10 ತಾರೀಕಿಗೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದಲ್ಲಿ ಎರಡು ಬಾರಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದಿದೆ. ಈ ಬಾರಿ ಪೂರ್ವ ಕ್ಷೇತ್ರದಲ್ಲಿ ಬದಲಾವಣೆ ತರೋದಿಕ್ಕೆ ಜನರು ತೀರ್ಮಾನ ಮಾಡಿದ್ದಾರೆ ಅನ್ನೋದಕ್ಕೆ ಈ ಬೃಹತ್ ಸಭೆಯೇ ಕಾರಣ.